भक्तांतरंगेषु सदा वसन्तम्। स्वानंद विद्या प्रतिबोधयन्तम्। आशैशवं प्राप्त विरक्त भावम् श्रीकांत योगेन्द्रमहं नमामि। श्रीकांत योगेन्द्रमहं नमामि। श्रीकांत योगेन्द्रमहं नमामि। मगु मनद सद्गुरु ಬೆಂಗಳೂರಿನಂತಹ ಅವಿಶ್ರಾಂತ ನಗರಗಳಲ್ಲಿ ತಮ್ಮ ಪಾಡನ್ನೇ ಚಿಂತಿಸುವ ಜನಗಳಿಗೆ ಬೇರೆ ವಿಚಾರಗಳ ಕಡೆ ಗಮನ ಹರಿಸಲೇ ಸಾಧ್ಯವಿರದಂತಹ ದಿನಗಳಲ್ಲೂ ಬೆಂಗಳೂರಿನ ಒಬ್ಬ ದಂಪತಿಗಳು ಶ್ರೀಕಾಂತ ಸದ್ಗುರುಗಳನ್ನು ನಾನು ನೋಡಲು ಹೋದಾಗಲೆಲ್ಲ ಅಲ್ಲಿ ಕಂಡುಬರುತ್ತಿದ್ದರು. ಅವರಿಗೆ ಒಂದು ಸಣ್ಣ ಹೆಣ್ಣು ಮಗುವಿತ್ತು, ಎರಡನೆಯದು ಗಂಡು ಮಗು. ತುಂಬಾ ತುಂಟ ಮಗು, ತುಂಬಾ ಸುಂದರವಾದ ಮಗು, ತುಂಬಾ ಪ್ರೀತಿಯ ಹೃದಯದ ಮಗುವದು. ಬಹುಶಃ ನಾವು ಆ ದಂಪತಿಗಳನ್ನು ನಿಮ್ಮ ಎರಡನೆಯ ಮಗುವಿನ ಹೆಸರೇನೆಂದು ಕೇಳಿದರೆ ತಬ್ಬಿಬ್ಬಾದರು. ಆದರೆ ಆ ಮಗುವಿನೊಂದಿಗೆ ಜೊತೆಗಿದ್ದಾಗಲೆಲ್ಲ ಆನಂದದ ರಸಭೂತಿಯನ್ನು ಅವರು ಅನುಭವಿಸುತ್ತಿದ್ದರು. ದೇವರ ಪೂಜೆ ಪ್ರೀತಿಗಳು ನವವಿಧವಂತೆ, ಹಾಗಾಗಿ ಗುರುವಿನ ಪೂಜೆಗೂ ನವವಿಧ ಭಕ್ತಿಗಳಲ್ಲಿ ಒಂದಾದ ವಾತ್ಸಲ್ಯ ಭಕ್ತಿಯನ್ನು ಅವರು ತೋರಿಸುತ್ತಿದ್ದುದರಿಂದಲೇ ಅವರ ಎರಡನೆಯ ಗಂಡು ಮಗುವಿನ ಹೆಸರು ಶ್ರೀಕಾಂತಾನಂದ ಸದ್ಗುರುವೆಂಬುದು. ಸಾಕ್ಷಾತ್ ಮಗುವಿನ ಬೇಕು ಬೇಡಗಳನ್ನು ನೋಡಿಕೊಳ್ಳುವ ತಾಯಿ ತಂದೆಯರಂತೆ ಗುರುಸೇವಾ ತತ್ಪರರಾದ ಆ ದಂಪತಿಗಳೇ ಲಕ್ಷ್ಮೀಪ್ರಸಾದರು. ಶ್ರೀಕಾಂತಪ್ಪ ಅದೆಷ್ಟು ಅವರ ಮೇಲೆ ಕೃಪೆ ತೋರಿದ್ದಾರೆಂದರೆ ಅದು ಅವನ ಒಂದು ಲೀಲೆಯೇ. ಸದ್ಗುರುವೆಂದರೆ ಆನಂದದ ದಿವ್ಯಾನಂದದ ಸ್ವರೂಪವಲ್ಲದೆ ಎಲ್ಲರಿಗೂ ಆನಂದವನ್ನು ಹಂಚುವ ಸದ್ಗುರು ಅವರಿಗೆ ಈ ಆನಂದವನ್ನು ನೀಡಿದ್ದಾನೆಂದರೆ ಅತಿಶಯವಲ್ಲ. ಈ ದಂಪತಿಗಳ ಮನೆಗೆ ಶ್ರೀಕಾಂತ ಗುರುಗಳು ಬಂದಾಗ ತಮ್ಮ ಶಿಷ್ಯ ಸಮೂಹದ ಜೊತೆ ಬರುತ್ತಾರೆ. ಜೊತೆಗೆ ಬಂದವರನ್ನೆಲ್ಲ ತಮ್ಮ ಮನೆಗೆ, ತಮ್ಮ ತಾಯಿ ಮನೆಗೆ ಕರೆದುಕೊಂಡು ಬಂದಂತೆ 20-30 ಜನಗಳ ಸಂಖ್ಯೆಯಾದರೂ ಚಿಂತಿಸದೆ ಕರೆತರುವುದುಂಟು. ಇದು ಒಂದೆರಡು ದಿವಸಗಳಲ್ಲ. ಅದೇ ರೀತಿ ತಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಗುರು ಶ್ರೀಕಾಂತರ ಅವರ ಭಕ್ತರಿಗೆಲ್ಲ ಅಲ್ಲಿ ಸೇವೆ ಸತ್ಕಾರಗಳು ಜರುಗುತ್ತವೆ. ಆ ದಂಪತಿಗಳನ್ನು ಇದರ ಹಿಂದೆ ಏನಡಗಿದೆ, ಅದೇನು ಕಂಡಿದ್ದೀರಿ ಎಂದು ಕೇಳಿದರೆ ಬರುವ ಉತ್ತರ, ಮುಗ್ಧ ಮನಸ್ಸಿನ ಮಗು ರೂಪಿನ ಶ್ರೀಕಾಂತ ಸದ್ಗುರುಗಳು ಇದ್ದಲ್ಲಿ ಆನಂದವೇ ಆನಂದವಿದೆ. ನಮ್ಮನ್ನು ಕಣ್ಣಿನ ರೆಪ್ಪೆಯಲ್ಲಿಟ್ಟುಕೊಂಡು ಕಾಪಾಡುವ ಅವರಿಗೆ ನಾವೇನು ಸೇವೆ ಮಾಡಿದರೂ ಕಡಿಮೆಯೇ. ಗುರುಗಳೆಂಬ ಗೌರವ ಭಾವ ನಮ್ಮಲ್ಲಿ ಇದ್ದರೂ ಅದಕ್ಕೂ ಮೀರಿ ವಾತ್ಸಲ್ಯ ಭಾವದ ಹೊನಲೆ ಅಲ್ಲಿ ಹರಿಯುವುದು ಕಂಡುಬರುತ್ತದೆ ಎಂಬುದಾಗಿತ್ತು. ಹೀಗೆ ಸದ್ಗುರು ಸೇವೆಯ ಒಂದು ಹೊಸ ಮುಖದ ಪರಿಚಯ ಇಲ್ಲಾದೀತು. ಇದೇ ಭಾವ ಮನೆಯವರೆಲ್ಲರಿಗೆ. ಗುರುವಿನ ಪ್ರೀತಿ ಇರುವುದರಿಂದ ಅಲ್ಲಿ ಯಾವ ಭೇದ ಭಾವವೂ ಬಂದಿಲ್ಲ. ಒಂದು ಶಾಪಿನ ಉದ್ಘಾಟನಾ ಸಮಾರಂಭವಿತ್ತು. ಸದ್ಗುರು ಶ್ರೀಕಾಂತಾನಂದರು ಇಷ್ಟು ಹೊತ್ತಿಗೆ ಬರುವರೆಂಬ ನಿರೀಕ್ಷೆಯೂ ಇತ್ತು. ಆದರೆ ಎಲ್ಲರಿಗೂ ಬೇಕಾದ ಗುರುವನ್ನು ಅಲ್ಲಿಯೇ ತಡೆಯುವ ಭಕ್ತರು ಅನೇಕರು ಇರುವುದರಿಂದ ಗುರು ಬರುವುದು ವಿಳಂಬವಾಗುವುದು ಸಹಜ. ಆದರೆ ಗುರುವು ಬಂದರೆಂದ ಮೇಲೆ ಕರೆಸಿದವರಿಗೆ ತೃಪ್ತಿಯಾಗುವವರಿಗೆ ಇದ್ದು ನಗಿಸಿ, ನಲಿಸಿ, ಹಾಡಿಸಿ, ಪಾಡಿಸಿ, ಆಶೀರ್ವದಿಸಿ, ಸಂತೋಷವಾಯ್ತಾ, ಆನಂದವಾಯ್ತಾ ಎಂದು ಮುಗ್ಧವಾಗಿ ಪ್ರಶ್ನಿಸಿ ತೃಪ್ತಿಯ ಉತ್ತರ ಪಡೆದ ಮೇಲೆಯೇ ಹೊರಡುವುದು.
ಹೀಗಾಗಿ ಲಕ್ಷ್ಮೀ ಪ್ರಸಾದ್ ರವರ ಓಪನಿಂಗ್ ಸೆರೆಮನಿ ನಡೆಯಬೇಕಾದ ಸ್ಥಳದಲ್ಲಿ ಹಾಲು ಉಕ್ಕಿಸಿಬಿಡಿ, ಗುರುಗಳು ಬಂದ ಮೇಲೆ ಬಾಕಿ ಕಾರ್ಯಕ್ರಮಗಳಾಗಲಿ ಎಂದು ಯಾರೋ ತಿಳಿಸಿದರು. ಲಕ್ಷ್ಮಿಯವರು ಹಾಲಿನ ಪ್ಯಾಕೆಟ್ ಅನ್ನು ಕತ್ತರಿಸಲು ಹೋಗುತ್ತಿರುವಾಗ ಅವರ ಮಗಳು ಅದನ್ನು ಕಸಿದುಕೊಂಡು, ಅಮ್ಮ ಶ್ರೀಕಾಂತಪ್ಪ ಬಂದ ಮೇಲೆ ಅವರ ಎದುರಿಗೆ ಹಾಲು ಉಕ್ಕಿಸು ಎಂದಳು. ತಿರುಗಿ ನೋಡುವಲ್ಲಿ ಶ್ರೀಕಾಂತ ಗುರುಗಳ ಕಾರು ಬಂದಿತು. ಅಪ್ಪನ ಎದುರಿಗೆ ಹಾಲುಕ್ಕಿಸುವ ಕಾರ್ಯಕ್ರಮ ನಡೆದು ಎಲ್ಲರ ಮನದಲ್ಲೂ ಆನಂದದ ಸೆಲೆ ಉಕ್ಕಿ ಹರಿಯಿತಂತೆ. ಮತ್ತೊಮ್ಮೆ ಇದೇ ಭಕ್ತರು ತಮ್ಮ ಪರಿವಾರದೊಂದಿಗೆ ಶ್ರೀಕಾಂತ ಗುರುಗಳನ್ನು ನೋಡಲು ಹೋಗಬೇಕಾಗಿದೆ. ವೇಗವಾಗಿ ಸಾಗಿದ ಕಾರು ಅದು ಹೇಗೋ ರಭಸದಿಂದ ಟ್ಯಾಂಕರ್ಗೆ ಬಡಿದು ನುಚ್ಚು ನೂರಾಯಿತು. ಅಲ್ಲಿದ್ದವರು ಓಡಿ ಬಂದರು. ಯಾರೂ ಉಳಿದಿರಲಾರರೆಂಬ ಭಾವ ಅವರದು. ಆದರೆ ಗುರುಕೃಪೆಯಿಂದ ಯಾರಿಗೂ ಲವಲೇಶವೂ ತೊಂದರೆಯಾಗಿರಲಿಲ್ಲ. ಮುಂದೆ ಕುಳಿತ ಸಣ್ಣ ಮಗುವಿನ ಹಣೆಗೆ ಸ್ವಲ್ಪ ಪೆಟ್ಟಾಗಿತ್ತು. ಇವರೆಲ್ಲ ಆ ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದಾಗ ಮಗು ಕೇಳಿದ ಪ್ರಶ್ನೆ, ಇಲ್ಯಾಕೆ ಬಂದಿದ್ದೀವಿ ನಾವು? ಶ್ರೀಕಾಂತಪ್ಪನ ಹತ್ತಿರ ಹೋಗೋಣ, ಅವರು ಎಲ್ಲ ಸರಿ ಮಾಡ್ತಾರೆ. ಸಣ್ಣ ಮಗುವಿನ ಮನದಲ್ಲೂ ಸದ್ಗುರುವಿನ ಬಗ್ಗೆ ಇದ್ದ ಅಪಾರ ನಂಬಿಕೆ, ಪ್ರೇಮ, ಭಕ್ತಿ ಇದಾಗಿತ್ತು. ಇಲ್ಲ, ಒಂದು ಸಣ್ಣ ಸ್ಟಿಚ್ ಹಾಕಿ ಬಿಡೋಣವೆಂದು ವೈದ್ಯರು ತಮ್ಮ ಕಾರ್ಯ ಶುರು ಮಾಡಿದರು. ಮಗು ಅಳಲಿಲ್ಲ, ಆದರೆ ಅಪ್ಪ 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 ಎಂದೇ ಹೇಳುತ್ತಿತ್ತು. ವೈದ್ಯರಿಗೂ ಆಶ್ಚರ್ಯ, ತಂದೆ ತಾಯಿ ಇಲ್ಲೇ ಇದ್ದಾರೆ, ಹಾಗಾದರೆ ಈ ಮಗುವಿನ ತಂದೆ ಯಾರಿರಬಹುದು ಎಂದು ಅವರು ಚಿಂತಿಸಿರಬಹುದು. ಭಗವದ್ಭಕ್ತರೇ, ಈ ಭೂಮಿಗೆ ತಂದ ತಂದೆ ತಾಯಿಗಳು ನಮಗೆ ಭೌತಿಕ ಶರೀರ ನೀಡಿದರೆ, ಈ ಮಾಂಸದ ಮುದ್ದೆಯನ್ನು, ಈ ರಾಗದ್ವೇಷಗಳಿಂದ ತುಂಬಿದ ನಮ್ಮನ್ನು ಕಾಪಾಡಲು ಜಗತ್ತಿಗೆ ಅಪ್ಪನಾದ ಶ್ರೀಕಾಂತಪ್ಪನೇ ಬೇಕಲ್ಲವೇ? ಮಗು ಸ್ಮರಿಸುತ್ತಿದ್ದುದು ಆ ಅಪ್ಪನನ್ನು. ಸದ್ಗುರು ಭಾವ ಈ ರೀತಿಯ ತೀವ್ರತೆಯು ನಮ್ಮ ಮಕ್ಕಳಲ್ಲಿ ಈಗಿನಿಂದ ಮೂಡಬೇಕು. ಅದನ್ನು ನೋಡಿ ಆನಂದಿಸುವುದೇ ಚೆಂದ. ಶ್ರೀಕಾಂತಾನಂದ ಸದ್ಗುರುಗಳ ನಾಮಸ್ಮರಣೆ ಮಾಡಿದರೆ ನಮ್ಮ ಕೂದಲೂ ಕೊಂಕದು. ಅಪ್ಪ ಅಪ್ಪ ಅಪ್ಪನೆಂದರೆ ನೋವಿನ ಅರಿವಾಗದು. ಇದು ಗುರು ನಮಗೆ ನೀಡಿದ ಸೌಭಾಗ್ಯ. ಮಗುವೂ ಅಹುದು, ತಂದೆಯೂ ಅಹುದು ಆ ಸದ್ಗುರು. ಅವನನ್ನು ಪಡೆದ ನಾವೇ ಧನ್ಯರು ಎನ್ನುತ್ತಾರೆ ಲಕ್ಷ್ಮೀ ಪ್ರಸಾದ್ ದಂಪತಿಗಳು. ತಾವು ಒಬ್ಬ ಗುರುಗಳನ್ನು ನೋಡಬೇಕೆಂದು ಮನಸ್ಸಿನಲ್ಲಿ ಬರುತ್ತಿದ್ದಂತೆ ಶ್ರೀಕಾಂತ ಗುರುಗಳು ಆ ಭಕ್ತರನ್ನು ಗುರುದರ್ಶನಕ್ಕೆ ಬಲವಂತವಾಗಿ ಕಳುಹಿಸಿದ್ದರು. ನಾವು ಮನಸ್ಸಿನಲ್ಲಿ ಯೋಚಿಸಿದ್ದು ಗುರುವಿಗೆ ಹೇಗೆ ತಿಳಿಯಿತು ಎಂದು ಅವರಿಗೆ ಆಶ್ಚರ್ಯವಾಗಿತ್ತು. ಜೀವನದಲ್ಲಿ ಸಖರಾಯಪಟ್ಟಣದ ವೆಂಕಟಾಚಲ ಅವಧೂತರನ್ನು ಕಂಡು ಆನಂದ ಅನುಭವಿಸಿದ ಇವರಿಗೆ ಮತ್ತೆ ಇಂತಹ ಗುರುವು ಸಿಗುತ್ತಾನೆಯೇ ಎಂದು ಚಿಂತಿಸುತ್ತಿರುವಾಗಲೇ ಶ್ರೀಕಾಂತ ಗುರುಗಳು ಲಭಿಸಿದ್ದರು. ಪರಮ ಪ್ರೀತಿಯಿಂದ ಏನು ಬೇಡಿದರೂ ನೀಡುವ ಸದ್ಗುರುವನ್ನು ಅರಿಯುವುದು ಅವನ ಕೃಪೆಯಿಂದ ಮಾತ್ರ ಸಾಧ್ಯವಲ್ಲವೇ? ಶ್ರೀಕಾಂತ ಯೋಗೇ.